हेलो फ्रेंड्स, वेलकम टू माय सोनिका गौड़ा यूट्यूब चैनल। सद्य के आंटी मने गृह प्रवेश नाड़े नड़ी है, सो इन शॉपिंग मुग्दो ईटम्स आगे याके मने केस इवत मुग्दी और गेट बीग हाँ बंदी ईर पैस्थिति ये मन नो एस्टे टाइम को टाइम को टाइम को वर्ष आयु कड़ता किलसवर प्रापर बरती इूलू अनुभवे। सो इवर्देन थाटीत अर्धंबर्ध केस गृह प्रवेश पूर्ति केस मुगसे अंत ಅದಾದ್ಮೇಲೆ ಮತ್ತೆ ಅದೆಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಅದು ತುಂಬಾನೇ ಒಳ್ಳೆದು, ಯಾಕೆಂದ್ರೆ ಅದೆಲ್ಲ ಗೃಹ ಪ್ರವೇಶ ಮಾಡಿದ್ಮೇಲೆ ಮತ್ತೆ ಅದನ್ನ ಕಂಟಿನ್ಯೂಟಿ ಇಟ್ಕೊಳ್ಳೋದಕ್ಕೆ ಯಾರಿಗೂ ಮನಸೇ ಇರಲ್ಲ, ಅದು ಒಳ್ಳೆ ಥಾಟ್. ಆ್ಯಂಡ್ ಇಲ್ಲಿ ಚಂದ್ರಪಣ್ಣದಲ್ಲಿ ಯಾವುದಪ್ಪ ಇದು, ಇದು ಬಂದು ಕಾಳೆನಳ್ಳಿ ರೋಡ್ ಹತ್ರನೇ ಎಂಟ್ರಿ ಆಗ್ತಿದ್ದಂಗೆ ಬಾಲಾಜಿ ಟ್ಯಾಕಿಸ್ ಎದುರುಗಡೆನೇ ಇದೆ ಲೆಫ್ಟ್ ಸೈಡು. ಇದು ಹೋಲ್ಸೇಲ್ ಪ್ಲಾಸ್ಟಿಕ್ ಅಂಗಡಿ ಅಂತೆ, ಸುಮಾರು ಐಟಮ್ ಸಿಗುತ್ತೆ, ಏನೇ ಸಿಗಲ್ಲ ನೋಡಿ. ಅದಕ್ಕೆ ಅದನ್ನೇ ಒಂಚೂರು ಟೂರ್ ಮಾಡ್ಕೋಬಿಟ್ಟೆ. ಪ್ಲಾಸ್ಟಿಕ್ಕು ಈ ಥರ ಬಕೆಟ್ಸು ಗಿಕೆಟ್ಸ್ ಎಲ್ಲ ಬಳಸ್ಕೋಬೋದು, ಬಳಸ್ಕೊಳ್ಳಿ. ಊಟ ತಿಂಡಿ ಇದಕ್ಕೆಲ್ಲ ಅವಾಯ್ಡ್ ಮಾಡಿ ಸಾಕು. ಸೊ ಹೋಲ್ಸೇಲ್ ಪ್ರೈಸಲ್ಲಿ ಕ್ವಾಲಿಟಿಯನ್ನು ನಿಮಗೆ ನೀವು ದುಡ್ಡು ಹೇಗೆ ಕೊಡ್ತೀರೋ ಹಾಗೆ ಕ್ವಾಲಿಟಿ ಹೋಗುತ್ತೆ. ಬಟ್ ಬೇರೆದಕ್ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ, ಒಂದು ಹೋಲ್ಸೇಲ್ ಪ್ರೈಸಲ್ಲಿ. ಹೋಲ್ಸೇಲ್ ಪ್ರೈಸ್ ಅಂದರೆ ಅಷ್ಟೊಂದು ಕಮ್ಮಿನೂ ಅಲ್ಲ, ಬಟ್ ಅದೇ ನೀವು ಕ್ವಾಲಿಟಿ ಮೇಲೆ ತೊಗೊಂಡ್ರೆ ಗೊತ್ತಾಗುತ್ತೆ ಆ ಥರ ಇತ್ತು. ಬಟ್ ಎ ಟು ಝೆಡ್ ಟು ಪ್ಲಾಸ್ಟಿಕ್ಸ್ ಇತ್ತು, ಒಂದು ಮನೆಗೆ ಏನೇನು ಬೇಕು ಅದೆಲ್ಲ. ಸೊ ಇಲ್ಲಿ ಮೂರು ಬಾತ್ರೂಮ್ ಇದ್ದಿದ್ದರಿಂದ ಎಲ್ಲದಕ್ಕೂ ಹೊಸ ಹೊಸದೇ ಐಟಮ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ವಿ. ಇಲ್ಲಿ ಒಬ್ಬರು ಡ್ರಿಂಕ್ಸ್ ಮಾಡಿ ತುಂಬ ಜೋರು ಜೋರಾಗಿ ಮಾತಾಡ್ತಿದ್ರು. ಸದ್ಯಕ್ಕೆ ಈ ಡ್ರಿಂಕ್ಸ್ ಮಾಡಿದ್ದಾರೆ ಮಾತಾಡ್ತಿದ್ದಾರೆ ಅಂದರೆ ನಾವೇನು ಅಯ್ಯೋ ಇಪ್ಪ ಏನಪ್ಪ ಈ ಕುಡುಕರು ಹಾಗೆ ಹೀಗೆ ಅಂತ ನಾವು ನೆಗೆಟಿವ್ ಅಂದ್ಕೊಳ್ತೀವಿ. ಬಟ್ ನಾವು ಅವ್ರನ್ನ ಮಾತಾಡ್ಸಿ ನೋಡಬೇಕು ಏನು ರಿಯಲಾಗಿ ನಡೀತಿದೆ ಅಂತ. ಅವರು ಪಾಪ ಕೂಗಾಡ್ತಿರೋದಿಷ್ಟೆ, ಕೈಯಲ್ಲಿ ಬರ್ಕೊಡೋ ಬಿಲ್ ಬೇಡ, ನನಗೆ ಕಂಪ್ಯೂಟರಲ್ಲಿ ಆ ಬಿಲ್ ಆಗಿರೋದೇ ನನಗೆ ಬೇಕು ಅಂತ ಅಂದ್ಬಿಟ್ಟು ಅದ್ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಸೊ ನಮಗೆ ಯಾವುದ್ರಲ್ಲಿ ಬಿಲ್ಲಲ್ಲಿ ಬರ್ಕೊಟ್ರು ಪರವಾಗಿಲ್ಲ, ನಮಗೆ ಕ್ಯಾಶ್ ಕೊಡುವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಟ್ಟರೆ ಸಾಕು ಅಂತ ಅಂದ್ಬಿಟ್ಟು. ಸೊ ಯಾರದೇ ಆಗಲಿ ಜಸ್ಟ್ ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು, ಸ್ವಲ್ಪ ವಿಚಾರಿಸಿ ನೋಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಈ ಥರ ಪಬ್ಲಿಕಲ್ಲಿ ನಮ್ಮದು ವೀಡಿಯೋ ಮಾಡುವಾಗ ಇನ್ನೊಬ್ಬರನ್ನ ಡೈರೆಕ್ಟಾಗಿ ತೋರಿಸ್ತೀನಿ ಅಂದರೆ ಅವ್ರ ಪರ್ಮಿಷನ್ ಇರಲಿ, ಅವ್ರ ಪರ್ಮಿಷನ್ ಇಲ್ಲದಲ್ಲ ತೊಗೋಬಾರ್ದು. ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು, ಅವ್ರು ಅದಕ್ಕೋಸ್ಕರನೇ ಮಾತಾಡ್ತಾಯಿದ್ರು. ಅವ್ರಿಗೆ ಗೊತ್ತಿದೆ ನಾನು ಮಾಡಿದ್ದೀನಿ ವಿತೌಟ್ ಪರ್ಮಿಷನ್ ಮಾಡಿಲ್ಲ. ನೀವು ಕೂಡ ಯಾರೂ ಹಂಗೆ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅವರು ಒಂದು ಪ್ರೈವಸಿಗೆ ಧಕ್ಕೆ ಬಂದಂಗೆ. ಸ್ವಲ್ಪ ಫನ್ನೇ ಆಗಿತ್ತು, ಯಾಕೆಂದರೆ ಅವ್ರು ನಮ್ಮ ಚಂದ್ರಾಪಣ್ಣ ಭಾಷೆಯಲ್ಲೇ ಮಾತಾಡ್ತಾರಲ್ಲ, ಮಾತಾಡೋದ್ರಿಂದ ನಂಗೆ ಭಾಳ ಖುಷಿಯಾಗುತ್ತೆ. ನಾನು ಇಲ್ಲೆಲ್ಲ ದೂರದಲ್ಲಿರೋದ್ರಿಂದ ಅಲ್ಲಿಗೆ ಹೋದಾಗ ಈ ಥರ ಎಲ್ಲ ಭಾಷೆ ಕೇಳ್ತಾ ಇದ್ದರೆ ನಮ್ಮದು ತಮ್ಮದು ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಹಾಗಾಗಿ ಅವ್ರನ್ನ ಕೆಣಕಿ ಮಾತಾಡಿಸ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಹೇಳ್ತಿದ್ದೆ, ಹಿಂಗೆ ಡ್ರಿಂಕ್ಸ್ ಮಾಡಿ ಗಾಡಿಯಲ್ಲಿ ಓಡಿಸಿ ಬೇರೆಯವ್ರಿಗೆಲ್ಲ ಗುದ್ದರೆ ಕಷ್ಟ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಇಷ್ಟೇ ಅಂದರೆ ಜಾಸ್ತಿ ಎಲ್ಲರನ್ನೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ, ಇಗ್ನೋರು ಮಾಡೋಕೆ ಹೋಗ್ಬಿಡಿ. ನೀವು ಇನ್ನೊಬ್ರ ಜೊತೆ ಮಾತಾಡಿದಾಗಲೇ ನಿಮಗೆ ಫ್ಯಾಕ್ಟ್ ತಿಳಿತಾ ಹೋಗೋದು ಅಷ್ಟೇ. ಜಸ್ಟ್ ನಾನೇನೋ ತೊಗೊಳಕ್ಕೆ ಹೋಗಿದ್ದೆಲ್ಲ, ಹಾಗೆ ಒಂದು ಸ್ವಲ್ಪ ಮಾತಾಡಿಸ್ದೆ. ದಟ್ಸ್ ಇಟ್. ಗೃಹ ಪ್ರವೇಶ ಅಂದರೆ ಎಲ್ಲರಿಗೂ ಅಷ್ಟೇ, ತನ್ನ ಕುಟುಂಬದವ್ರಿಗೆ ಆ ಸಂಬಂಧ ಈ ಸಂಬಂಧ ಎಲ್ಲರಿಗೂ ಬಟ್ಟೆ ತರಲೇಬೇಕು. ಹಾಗೆ ನಮ್ಮ ಆಂಟಿ ಎಷ್ಟೋ ಜನ ಗಂಡು ಮಕ್ಕಳಿಗೆ ಬಟ್ಟೆನೇ ತಂದುಕೊಟ್ಟಿರಲಿಲ್ಲ, ಅದಕ್ಕೆ ಅದು ಈಗ ತಗೊಳ್ಳೋದಕ್ಕೆ ಅಂತ ಬಂದಿದ್ದರು. ಇದೆಲ್ಲ ರೆಡಿಮೇಡ್ ಅಲ್ವಾ, ಸೊ ನಡೆಯುತ್ತೆ ಅಂತ. ಈಗ ನಮ್ಮ ಚಂದ್ರಪಣ್ಣ ನವೋದಯ ಕ್ರಾಸ್ ಹತ್ರ ಬಂದರೆ ಯಾವುದಪ್ಪ ಬ್ರ್ಯಾಂಡ್ ಕಲೆಕ್ಷನ್ ನನಗೆ ಅರ್ಥ ಆಗ್ತಿಲ್ಲ. ಅದೊಂದು ತುಂಬ ದೊಡ್ಡದು ಓಪನ್ ಆಗಿದೆ ಶೋರೂಮು, ಸೊ ಅಲ್ಲಿ ತೊಗೊಳ್ತಾ ಇದ್ವಿ. ಹೊಸದು ಆ್ಯಕ್ಚುಲಿ ಓಪನ್ ಆಗಿ ಒಂದು 2 ಡೇಸು ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಕ್ವಾಲಿಟಿ ಅದೇ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎರಡು ಸಿಗುತ್ತೆ. ನೀವು ಪ್ರೈಸ್ ಹೇಗೆ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫೈನಲಿ ಅವ್ರಿಗೆಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಕೂತಿದ್ದು. ಆದರೆ ಆಂಟಿ ಎಲ್ಲಿಗೆ ಹೋದ್ರೂ ಶಾಪಿಂಗ್ ಅಂದರೆ ನನಗೆ ಕಾಯ್ತಾ ಇರುತ್ತೆ, ಬಾ ಬಾ ನೀನು ಆರಿಸ್ಪ ನೀನು ಆರಿಸ್ಪ ನೀನು ಕರೆಕ್ಟಾಗಿ ಆರಿಸ್ತೀಯ, ನಾವೇನೇ ಆರಿಸಿದ್ರು ಒಳ್ಳೆ ಬೈದ್ಯಾ ಗುಗ್ಗುಗಳ ಥರ ಆಡ್ತೀರಾ, ಒಳ್ಳೆ ಆ ಥರ ನೋಡ್ತೀರಾ, ಈ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಬಾರವ್ವ ನೀನೇ ಆರಿಸ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿತ್ತು. ನಾನು ಆದಷ್ಟು ಆರಿಸ್ದೆ. ಸದ್ಯಕ್ಕೆ ಬಟ್ಟೆ ಶಾಪಿಂಗ್ ಮುಗೀತು, ಸದ್ಯಕ್ಕೆ ಇನ್ನೂ ಕತ್ಲೆ ಆಗಿಲ್ಲ. ನಾನು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಬೆಳಗ್ಗೆಯಿಂದ ಕೆಲಸ ಆಗ್ತಾನೆ ಇದೆ, ಕತ್ಲೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋಗಿರ್ತೀವಿ ಅಲ್ಲಿಂದ ಹೊರಗಡೆ ಬರೋದು ಕತ್ಲೆ ಆಯಿತು ಅಂತ ನೋಡೋದು, ಕತ್ಲೆ ಆಗಿರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಮನೇನ ಇದನ್ನೆಲ್ಲ ಡೆಕೋರೇಷನ್ ಮಾಡಿಬಿಡ್ತಾರೆ ನಾಳೆ ಅಲ್ವಾ. ಸೊ ಈಗ ಹೇಗಿದೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಯಾಪ್ಚರ್ ತೊಗೊಳೋಣ ಅಂತ ಅಂದ್ಬಿಟ್ಟು. ಆಂಟಿಗೂ ಒಂದು ಇದಿರುತ್ತಲ್ಲ, ಅವ್ರಿಗೂ ಒಂದು ಮೆಮೊರೀಸ್ ಇರುತ್ತೆ ನಾನು ಈ ಥರ ವೀಡಿಯೋ ಮಾಡಾಕೋದ್ರಿಂದ. ಸೊ ಪಕ್ಕದಲ್ಲೆಲ್ಲ ಸೈಟ್ ಇದೆ, ಪಕ್ಕದಲ್ಲಿ ಸೈಟು ಇವರೇ ಕೊಂಡ್ಕೊಬಿಟ್ಟಿದ್ದಾರೆ, ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರಬಹುದು. ಇದು ಬಸ್ ಸ್ಟಾಪ್ ಹತ್ರ ಇರೋದು ಆಂಟಿ ಮನೆ. ಅದಾದಮೇಲೆ ಇವರು ಎಲ್ಲ ಕೇರ್ ಮಾಡಿದ್ರು ನಾನು ಅನ್ನೋದು, ಹುಡುಗಿರು ಅವ್ರ ಬ್ಯೂಟಿ ಕೇರ್ ಅಂತೂ ಮಾಡಲೇಬೇಕು. ಆಂಟಿ ಅಂತೂ ಯಾವುದೇ ರೀತಿ ಈ ಥರ ಕೇರೇ ಮಾಡ್ತಿರಲಿಲ್ಲ.
ನಾನು ಹೋಗಿ ಇಲ್ಲ ನೀನು ಮಾಡಿಸ್ಲೇಬೇಕು ಮಾಡಿಸು ನೋಡಿ ಅವರೆಲ್ಲ ತಿರ್ಗಾಡಿ ತಿರ್ಗಾಡಿ ಫುಲ್ಲು ಟ್ಯಾನ್ ಆಗಿದೆ ಸ್ಕಿನ್ ಬಗ್ಗೆ ಚಿಂತೆ ಆ ಥರ ಏನೂ ಇಲ್ಲ. ನಮ್ಮ ಹಳ್ಳಿ ಸೈಡ್ ಈ ಕಡೆ ಎಲ್ಲ ಹಾಗೇ, ಅವ್ರು ಏನೇ ಫಿನಾನ್ಷಿಯಲಿ ಅವ್ರು ಬೆಳೆದ್ರೂ ಅವರು ಬ್ಯೂಟಿ ಗೀಟಿ ಅದನ್ನೆಲ್ಲ ಕಾನ್ಸಂಟ್ರೇಟೇ ಮಾಡೋಲ್ಲ, ಅವ್ರದ್ದೆಲ್ಲ ಚಿನ್ನ ಬರೀ ಸೈಟು ಈ ಥರ ಒಂದು ಥಾಟ್ಸ್. ಹಾಗಾಗಿ ನಾನು ಬೈದು ಮಾಡಿಸ್ತಾ ಇದ್ದೆ, ಇವ್ರಿಗೆಲ್ಲ ಬೈದು ಮಾಡಿಸ್ತೀನಿ, ನಾನು ಮಾತ್ರ ಒಂದು ದಿವಸನೂ ಅದು ಹೋಗಿ ಮಾಡಿಸೋಷ್ಟು ಪೇಷನ್ಸ್ ನನಗಿಲ್ಲ. ನನಗೇನಾಗೋದವರು 5 ಮಿನಿಟ್ಸಲ್ಲಿ ಆಗಬೇಕು ಆ ಥರ ಹುಡುಗಿ. ಆಂಟಿ ಮನೆ ಗೃಹ ಪ್ರವೇಶ ಹಂಗೆ ಸಾಕ್ತಾ ಇದೆ. ಅದೇ ನಾಳೆ ಒಂದು ಪೂಜೆ ಇದೆ, ನಾಡಿದ್ದು ಬುಧವಾರ ಗೃಹ ಪ್ರವೇಶ ಆಯಿತಾ. ಸೊ ಇವತ್ತು ಸೋಮವಾರ ಸಂಜೆ ಆದ್ರೂ ಈಗ ಸ್ವಲ್ಪ ಜನ ಬಟ್ಟೆ ತರೋದಿತ್ತು, ನನ್ನ ತಮ್ಮನಿಗೆ ನನ್ನ ಭಾವನಿಗೆ ಹಿಂಗೆ ಭಾವನ ಭಾವಮೈನದು ಸಮಥಿಂಗ್ ಆ ಥರ ಅವರಿಗೆ ಇನ್ನು ಹಂಗೆ ಅಂಕಲ್ಗೆ ಅದನ್ನೆಲ್ಲ ತಂದು ಮತ್ತೆ ಈಗ ನಾಳೆ ಇವತ್ತು ನಾಳೆ ಎಲ್ಲರೂ ಬರ್ತಾರಲ್ವಾ ಸ್ನಾನಕ್ಕೆ ಮಲ್ಕೊಳ್ಳೋಕ್ಕೆಲ್ಲ ಬೇಕಲ್ಲ, ಅದಕ್ಕೆ ಚಾಪೆ ಹೊಚ್ಕೊಳ್ಳೋದಿಕ್ಕಂತೆ ಮತ್ತು ಸ್ನಾನಕ್ಕೆ ಬಕೆಟ್ಸು ಎಲ್ಲ ರೂಮ್ಗೂ ಸೆಟ್ ಮಾಡಬೇಕು ಅದನ್ನೆಲ್ಲ ತಗೊಂಡು ಈಗ ಆಂಟಿ ಫೇಶಿಯಲ್ ಮಾಡಿಸ್ಕೊಂಡು ಕೂತಿದೆ. ಹಿಂಗೆ ನಡೀತಾ ಇದೆ ನಮ್ಮದು ಟೈಮು, ನೋಡೋಣ ಹೆಂಗೆ ಹೆಂಗೆ ಹೋಗುತ್ತೆ. ಮನೆಯೆಲ್ಲ ಡೋರೆಲ್ಲ ಓಪನ್ ಮಾಡಿಬಿಟ್ಟು ನನಗೆ ನಾಳೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ಫುಲ್ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ. ನಾಳೆ ನಾವು ಈ ಥರ ಗೆಟಪ್ಪಲ್ಲಿ ಇರೋಲ್ಲ, ಹಿಂಗೆ ಅಂದರೆ ಸರ್ಗ ಮೇಲ್ಗಡೆ ಕಟ್ಕೊಂಡು ಪೊರ್ಕೆ ಇಟ್ಕೊಂಡು ಕೂತ್ಕೊಂಡೆ ಫುಲ್ ಕೆಲಸ ಮುಗಿಸ್ಕೊಂಡೆ ಕೆಳಗಡೆ ಬರಬೇಕು, ಅದು ಮಾಡಾದ್ಮೇಲೆ ರೆಡಿ ಆಗೋದು. ಸೊ ನಾನು ಫೇಶಿಯಲ್ ಮಾಡಿಸ್ಕೊಳ್ಳ ಬೇಡ ಅಂತ ಯಾವಾಗಲೂ ಹಿಂಗೇ ಮೂಡ್ ಆಫಲ್ಲೇ ಇರ್ತೀನಿ, ನನಗೇನೋ ಮಾಡಿಸ್ಕೊಳ್ಳೋದೇ ಇಷ್ಟ ಆಗಲ್ಲ, ಪೇಷನ್ಸೇ ಇಲ್ಲ ನಂಗೆ ಅಷ್ಟೊಂದು, ಸಿಡ ಅಂತಿರಬೇಕು ನನಗಂತೂ. ನೋಡೋಣ ಹೇಳ್ತೀನಿ ದಿನ ಹೇಗೋಗುತ್ತೆ, ಸಾಧ್ಯವಾದರೆ ಇದರಲ್ಲೇ ಗೃಹ ಪ್ರವೇಶನ ಕ್ಯಾಪ್ಚರ್ ಮಾಡಿ ಮುಗಿಸ್ಬಿಡ್ತೀನಿ, ನಂಗೆ ಜಾಸ್ತಿ ಲೆಂತಿ ವೀಡಿಯೋ ಎಳೆಯೋದಕ್ಕಂತೂ ಇಷ್ಟ ಆಗಲ್ಲ. ನಿಮ್ಗೇನಾದ್ರೂ ಈ ಪೌಡರ್ ಬೇಕು ಅವಶ್ಯಕತೆ ಇದೆ ಅಂದರೆ ನಾನು ಅಲ್ಲೇ ನನ್ನ ವಾಟ್ಸಪ್ ನಂಬರ್ನ ಅಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ನೀವು ನನಗೆ ಮೆಸೇಜ್ ಹಾಕಿ ನಮಗೆ ಬೇಕು ಅಂತಂದ್ಬಿಟ್ಟು ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ, ನಾನು ಖಂಡಿತ ಕೊರಿಯರ್ ಮಾಡ್ತೀನಿ. ಆ್ಯಂಡ್ ಅದರ ಒಪಿನಿಯನ್ ಕೇಳ್ತಾ ಇದ್ದೀನಿ. ಸದ್ಯಕ್ಕೆ ಸ್ಟಾರ್ಟಿಂಗು ನೀರಲ್ಲಿ ಕುಡಿದೆ, ಇಷ್ಟ ಆಯಿತು ಬಟ್ ಬೇಡ ಅನ್ನಿಸ್ತು, ಮಜ್ಜಿಗೆಲ್ಲಂತೂ ನಂಗೆ ಭಾಳ ಸ್ಯಾಟಿಸ್ಫೈ ಆಯಿತು. ಓಕೆ, ಮಜ್ಜಿಗೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಮಜ್ಜಿಗೆಯಲ್ಲಿ? ಓಕೆ ಓಕೆ ಓಕೆ. ಹೊಟ್ಟೆ ಒಂದೊತ್ತು ತಿಂದೆ ಸಾಕಾ, ಮತ್ತೆ ಟಿಫನ್ ಏನಾದ್ರು ತಿನ್ಬೇಕು ಅನ್ಸುತ್ತಾ? ಇಲ್ಲ ಇಲ್ಲ, ಅಶ್ವೇನ್ ಆಗಿಲ್ಲ. ಅಶ್ವೇನ್ ಇಲ್ಲ, ಬಟ್ ತಗೋಬಹುದು. ಸೈಡ್ ಎಫೆಕ್ಟ್ ಏನಾದ್ರು ಅನ್ಸ್ತಾ? ಇಲ್ಲ ಇಲ್ಲ, ಏನು ಹೊಟ್ಟೆ ಉಗ್ರಿಸೋದು? ಇಲ್ಲ, ಏನು ಅನ್ನಿಸ್ತಿಲ್ಲ. ಆಗಲೇ ರಾತ್ರಿ ಸುಮಾರು ಟೈಮ್ ಆಗಬಿಟ್ಟು ಐ ಥಿಂಕ್ ಆಂಟಿನ ಮುಗೀತು ಅನ್ಸುತ್ತೆ ಈ ಪ್ಯಾಕ್ನ ರಿಮೂವ್ ಮಾಡಿದ್ರೆ. ಪರವಾಗಿಲ್ಲ, ಈ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ನಮ್ಮ ಆಂಟಿ ಮುಖ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿತ್ತು. ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಫೇಷಿಯಲ್, ಯಾರೋ ಈ ಥರ ನಿಮ್ಮನೆ ಫಂಕ್ಷನ್ ಅಂತ ಇದ್ದಾಗ ಯಾರಂತೆ ಎಂಥ ಬ್ಯೂಟಿ ಇದ್ರೂ ಮುಖ ತೊಳಿಲೇಬೇಕು ಅಲ್ವಾ, ಇದನ್ನೇ ಅಷ್ಟೇ ಡೀಪಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅಷ್ಟೇ, ಇದೆಲ್ಲ ತಪ್ಪು ಅಂತ ಹೇಳೋದಕ್ಕಾಗಲ್ಲ, ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಅಂದರೆ ನಿಮ್ಮ ಟ್ಯಾನ್ ಇರ್ಬೋದು, ನಿಮ್ಮ ಗಲೀಜ್ ಇರ್ಬೋದು, ಅದನ್ನೆಲ್ಲ ಡೀಪಾಗಿ ಕ್ಲೀನ್ ಮಾಡ್ತಾರೆ, ಒಳ್ಳೆಯದು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಇಲ್ಲಿ ಯಾವುದಪ್ಪ ಸ್ಮಾರ್ಟ್ ಯಾವುದೋ ರಿಲಯನ್ಸ್ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಕರ್ಕೊಬಂದ. ಅಂದರೆ ನಾವು ಪ್ಲಾಸ್ಟಿಕ್ ಅಂಗಡಿಗೆ ಹೋಗಿದ್ವಿ ಅಲ್ಲ, ಸೊ ನಮ್ಮ ಆಂಟಿಗೇನು ತಡಿ ಇನ್ನೂ ಒಂದು ಎರಡು ಕಡೆ ವಿಚಾರಿಸೋಣ, ಅಲ್ಲಿ ಎಲ್ಲ ರೇಟ್ ನೋಡಿಬಿಟ್ಟು ಇಲ್ಲಿ ಫೈನಲಿ ತೊಗೊಳೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಕರ್ಕೊಂಡು ಬಂದರು. ಸೊ ಆಯಿತು, ಅದು ಒಂದು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಚಂದ್ರಾಯಪಟ್ಟಣ. ನೋಡಿ ಏನು ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ ಅಂದರೆ ಎಲ್ಲೋ ಮಾರ್ಟ್ ಅಂತೆ, ಅದಂತೆ ಇದಂತೆ ಫುಲ್ಲು ಏನು ಬೆಂಗಳೂರು ಥರ ಬೆಳೀತಿದೆಯಪ್ಪ ನಮ್ಮ ಚಂದ್ರಾಯಪಟ್ಟಣ. ತುಂಬಾ ಖುಷಿ ಆಗುತ್ತೆ ನನಗೆ, ಚಂದ್ರಾಪಟ್ಟಣದಲ್ಲಿ ಜಾಸ್ತಿ ಜನ ಪರಿಚಯ, ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಮ್ಯಾಕ್ಸಿಮಮ್ ಇರೋ ಚಂದ್ರಾಪಟ್ಟಣದಲ್ಲಿ, ಹಾಗಾಗಿ ನಂಗೆ ಅವ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತಲ್ಲ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ, ಆ ಥರ ಪ್ಲಾಸ್ಟಿಕ್ಸ್ ಐಟಮ್ಸು ಏನು ಸಿಗಲಿಲ್ಲ. ಸೊ ಹಳೆ ಗಂಡಂ ಪಾದವೆ ಗತಿ ಅಂತ ನಮ್ಮ ಕಡೆ ಹೇಳ್ತಾರೆ. ಬೆಳಗ್ಗೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಎತ್ತಿಟ್ಕೊಂಡಿದ್ವಿ ಪ್ಲಾಸ್ಟಿಕ್ ಅಂಗಡೀಲಿ ಅದನ್ನು ವಾಪಸ್ ಹೋಗಿ ತೊಗೊಂಡ್ವಿ ಅಷ್ಟೇ. ಇಷ್ಟೊತ್ತಿಗೆ ಕತ್ಲಾಗಿತ್ತು, ನಾವು ಹೋದ್ವಿ ಚೆಕ್ ಮಾಡಿದ್ವಿ, ಅವ್ರು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು, ಸುಮಾರು ಟೈಮ್ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ಪರವಾಗಿಲ್ಲ, ಎಲ್ಲ ಐಟಮ್ಸ್ ಸಿಗೋದು ಅಲ್ಲದೆ ಈ ಫ್ರೋಜನ್ ಐಟಮ್ಸ್ ಎಲ್ಲ ನೀವು ನೋಡಿರ್ತೀರಲ್ಲ ಈ ಬಿಗ್ ಬಜಾರ್ ಮಾಲ್ಗಳಲ್ಲಿ, ಆ ಥರ ಪ್ರತಿಯೊಂದು ಸಿಗುತ್ತೆ. ಬ್ರೂಕೋಲಿ, ಮಟರ್ ಅಂತೆ, ಸೊ ಔಟ್ ಆಫ್ ಕಂಟ್ರಿದು ಒಂದೊಂದು ತರಕಾರಿ ಹಣ್ಣುಗಳು ಕೂಡ ಸಿಗ್ತಾ ಇದೆ. ನೋಡೋದಕ್ಕೆ ಫುಲ್ ಪಾಶ್ ಆಗಿತ್ತಪ್ಪ ನಮ್ಮದು. ಬೆಳಗ್ಗೆಯಿಂದ ಸುತ್ತಾನೇ ಇದ್ದೀವಿ, ಗಂಟಲಲ್ಲಿ ನೀರು ಇಳಿತೋ ಊಟ ಇಳಿತೋ ಅಂತ ಗೊತ್ತೇ ಇಲ್ಲ, ಯಾಕೆಂದರೆ ಕೆಲಸ ಫಸ್ಟ್ ಆಗಬೇಕಿತ್ತು. ಆಂಟಿನೂ ಪಾಪ ಫುಲ್ ಡಿಪೆಂಡ್ ಆಗಿಬಿಟ್ಟಿದ್ರು ನನ್ನ ಮೇಲೆ. ಆ್ಯಂಡ್ ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತಾ, ಅಲ್ಲಿ ಇದನ್ನೆಲ್ಲ ಹಾಗೆ ನಾನು ಹಾಕೋಣ ಅಂದರೆ ವೀಡಿಯೋ ಹಿಂದೆಗಡೆ ಅವರು ಟಿ ವಿ ಹಾಕಿದ್ದಾರೆ, ಅದರಲ್ಲಿ ಮ್ಯೂಸಿಕ್ ಓಡಿದೆ, ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ನಾನು ಆಗಾಗೆ ಮಾತಾಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಬರ್ತಿದ್ದಂಗೆ ಅಜ್ಜಿ ಅವ್ವ ಬಂದುಬಿಟ್ಟು ನಮಗೆ ಕಾಳು ಗುಡ್ಗಾರ ಮುದ್ದೆ ಈ ಥರ ಮಾಡಿಬಿಟ್ಟಿತ್ತು. ನಾನು ಜಾಸ್ತಿ ಅದನ್ನೆಲ್ಲ ತಿನ್ನಲ್ಲ, ಯಾಕೆಂದರೆ ಸ್ಕಿನ್ನಿಗೆ ಬೇಕಾಗಿರೋದು ನಮಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು, ಇದು ತುಂಬ ಒಳ್ಳೆಯದು. ಈ
ಥರ ಮಾಡಿ ಅಂದರೆ ಇವ್ರುಗಳಂತೂ ಮಾಡೋದೇ ಇಲ್ಲ, ನಮ್ಮ ಕಾಳು ರಾಗಿ ಮುದ್ದೆ ಮುಂದೆ ಎಂಥದ್ದು ಅಂತ ಅಂದ್ಬಿಟ್ಟು ನಮಗೆ ಬೈತಾರೆ. ಸೊ ಈಗ ಸ್ವಲ್ಪ ವಡಪಾವೇನೋ ಹೊಟ್ಟೆ ಹಸ್ತು ತಿನ್ಕೊಂಬಂದಿದ್ದೋ, ಬಟ್ ಹಂಗೆ ಮಲ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಮಲ್ಕೊಳ್ಳೋದು ಒಳ್ಳೇದಲ್ಲ, ಆ ಗೃಹಪ್ರವೇಶ ಮತ್ತು ಹಿಂದೆ ಹಿಂದೆ ಫಂಕ್ಷನ್ಸ್ ಇತ್ತಲ್ಲ, ಮುಖ ಎಲ್ಲ ಫುಲ್ಲು. ಬೇಗ ನಾನು ಒಂದು ಎರಡು ದಿನ ಊಟ ಬಿಟ್ರೂ ಬೇಗ ಸಣ್ಣ ಕಾಣಿಸ್ಬಿಡ್ತೀನಿ. ಸೊ ಹಾಗಾಗಿ ನಾನೊಂದು ರಾಗಿ ಮಾಲ್ಟ್ ಪೌಡರ್ ಹೇಳಿದ್ನಲ್ಲ, ಅದು ಆಂಟಿ ಒಂದು 3 ಕೆಜಿ ನಾ ಹತ್ರ ದುಡ್ಡು ಕೊಟ್ಟೆ ಪಾಪ ತೊಗೊಂಡು ಇಟ್ಕೊಂಡಿದ್ದೆ, ಈಗ ಅದನ್ನು ಮಾಡಿಕೊಂಡು ಕುಡಿಬೇಕು. ಸೊ ಅದಕ್ಕೆ ನಾ ಮಾಡ್ಕೊಂಡು ಕುಡಿತೀನಿ ಅಂತ ಹೋದೆ, ನಾ ಮಾಡ್ಕೊಂಡು ಕುಡಿತೀನಿ ಅಂದಿದ ತಕ್ಷಣ ಹಿಂದೆಗಡೆ ನಂಗೆ ನನಗೆ ನನಗೆ ಅಂತಂದ್ಬಿಟ್ಟು ಈ ಪ್ರತಿಯೊಬ್ಬರು ಕುಡಿತಾರೆ, ಅಷ್ಟು ರುಚಿ ಇರುತ್ತೆ ನಮ್ಮದು ರಾಗಿ ಮಾಲ್ಟ್ ಅಂತೂ. ನೀವು ಬೇಕಾದ್ರೆ ತರ್ಸ್ಕೊಂಡು ಟೇಸ್ಟ್ ಮಾಡಿ, ಸುಮ್ಮನೆ ನೀವು ತರ್ಸ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇಲ್ಲ ನಾನು, ಖಂಡಿತವಾಗ್ಲೂ ರುಚಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ವೆಯ್ಟ್ ಲಾಸ್ ಮಾಡೋರು ಕೂಡ ನೋಡಿ ನೈಟ್ ಈ ಥರ ಮಾಡಿಕೊಂಡು ನೀವು ಕುಡಿದ್ಬಿಡ್ಬೋದು. ಇಲ್ಲ ಒಂದು ಸ್ವಲ್ಪ ಒಂದು ಗ್ಲಾಸಿ ನೀರು ಹಿಡ್ಕೊಂಡು ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನೇನು ತುಂಬ ಕುಡಿಯೋದಿಲ್ಲ, ಸ್ವಲ್ಪ ಕುಡಿತೀನಿ ಎಷ್ಟು ಬೇಕೋ ಅಷ್ಟೇ. ಒಂದು ಇದು ಇಬ್ಬರಿಗಾದಂಗೆ ಮಾಡ್ತಾ ಇದ್ದೀನಿ. ಕೊನೆ ಕೊನೆಗೆ ನನಗೂ ಬೇಕು ನನಗೂ ಬೇಕು ಅಂತ ಒಂದು 3 ಜನಕ್ಕೆ ಆಗೋಷ್ಟು ಆಯಿತು. ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ, ನನಗೆ ಹಾಲು ಅಂದರೆ ತುಂಬ ಇಷ್ಟ. ಸೊ ಹಾಲು ಕುಡಿಯೋಕೆ ನಾನು ತುಂಬ ಇಷ್ಟಪಡ್ತೀನಿ. ಹಾಲು, ನೀರು, ಮಜ್ಜಿಗೆ ಯಾವುದ್ರಲ್ಲಾದರೂ ಕುಡಿಬೋದು ಇದನ್ನು. ಸೊ ಹಾಲನ್ನ ಆ್ಯಸ್ ಯೂಶ್ವಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಮಾಡ್ತಾ ಅಯ್ಯೋ ಇದ್ರ ರುಚಿಗೆ ಅರ್ಧ ನಮ್ಮ ಆಂಟಿನ ಇಲ್ಲ ನಾನು ಕುಡಿತೀನಿ ನಾನು ಕುಡಿತೀನಿ ಮಾಡು ಅಂತ ಅಂದರು. ಹಾಗಾಗಿ ಮತ್ತೆ ಜಾಸ್ತಿ ಮಾಡಬೇಕಾಗಿರೋ ಬಂತು. ಸ್ವಲ್ಪ ಸ್ವಲ್ಪನೇ ಎಲ್ಲರಿಗೂ ಅಡ್ಜಸ್ಟೇ ಆಗಲಿಲ್ಲ. ಈಗ ನೀವು ನೋಡ್ಬೋದು ಇಲ್ಲಿ ಸೈಡಲ್ಲಿ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಮಾಲ್ಟ್ ಪೌಡರ್ನ ಆಂಟಿ ಎತ್ತಿಟ್ಕೊಬಿಟ್ಟಿದ್ರು. ಅಂದರೆ ಆ ಫ್ಲೇಮ್ ಆ ಕಡೆ ಏನಂದರೆ ತುಂಬ ನಿಧಾನಕ್ಕೆ ಉರಿಯುತ್ತೆ, ನಂಗೆ ಸ್ಪೀಡಾಗಿ ಉರಿಬೇಕು ಅಂತಂದ್ಬಿಟ್ಟು ಸೈಡಿಗೆ ಇಟ್ಟೆ. ನೋಡಿ ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಅಂದರೆ ಒಂದು 3 ಕೆಜಿ ಫಸ್ಟು ನಂದು ಆಯ್ತಿದ್ದಂಗೆ ನನಗೆ 3 ಕೆಜಿ ಬೇಕು ಅಂತಂದ್ಬಿಟ್ಟು ತೊಗೊಂಡು ಇಟ್ಕೊಂಡ್ರು. ತುಂಬ ಕುಡಿತಾರೆ, 2-2 ಟೈಮ್ಸೇ ಕುಡಿತಾರೆ, ಚೆನ್ನಾಗಿದೆ ರುಚಿಯಾಗಿದೆ ಅಂತಂದ್ಬಿಟ್ಟು. ಹೆಚ್ಚು ಕಮ್ಮಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ 40+ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಲ್ವ, ಎಲ್ಲ ಥರ ಡ್ರೈ ಫ್ರೂಟ್ಸು, ಎಲ್ಲ ಥರ ಬೀಜಗಳು ಸಿಕ್ಕಾಬಿಟ್ಟೆ. ಹೆಲ್ತಿ ಅಂದರೆ ಹೆಲ್ತಿ, ಅದ್ರ ಬಗ್ಗೆ ಮಾತೇ ಆಡೋಂಗಿಲ್ಲ ಬಿಡಿ. ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಇಷ್ಟಪಡ್ದಿರೋರು ಬೆಲ್ಲ ಕೂಡ ಹಾಕೋಬೋದು, ಬಟ್ ನಾನು ಖಂಡಿತ ಹೇಳ್ತೀನಿ ಸ್ವೀಟ್ ಹಾಕ್ಕೊಂಡ್ರೆ ಸ್ವೀಟಲ್ಲಿ ನಿಜವಾಗ್ಲೂ ರುಚಿ ಇರಲ್ಲ. ಸೊ ಇದು ಹಾಲು ಚೆನ್ನಾಗಿ ಕಾದು ಫುಲ್ಲು ಮಳ್ಳದಿಗೆ ಬರುತ್ತಲ್ಲ, ಆಗ ಮಳ್ಳಗೆ ಬಂದಾಗ ನೀವು ಇದನ್ನು ಏನು ಈ ಕಡೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೀರಾ ಅದನ್ನು ಊದ್ಬಿಡಬೇಕು. ಊದ್ಮೇಲೆ ಚೆನ್ನಾಗಿ ಗಂಟಾಗ್ದಂಗೆ ತಿರುಗಬೇಕು. ಹಾಗೆ ಈ ಪ್ರೊಸೀಜರ್ ನೋಡ್ತಾ ಇರಿ ಗೊತ್ತಾಗುತ್ತೆ. ಇಲ್ಲಿ ಫುಲ್ ಕಾದಿದೆ, ಇನ್ನೇನು ಉಕ್ಕಬೇಕು ನೋಡಿ, ಚೆನ್ನಾಗಿ ಮಳ್ತಾ ಇದೆ. ಈಗ ನೀವು ಇದನ್ನು ಊದ್ಬಿಡ್ಬೇಕು. ಊದ್ರೆ ನೀವೇನು ಮಾಡಬೇಕು ಅಂದರೆ ಕೆಳಗಡೆ ಗಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಹಾಗೆ ಹಿಂಗೆ ತಿರ್ಕೋತಾನೇ ಇರಬೇಕು. ಲೋ ಫ್ಲೇಮಲ್ಲಿ ಬೇಯಿಸೋದಾದ್ರೂ ಬೇಯಿಸಿ, ಕೆಲವೊಬ್ರಿಗೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ, ಬೇಗ ಆಗಬೇಕು ಅಂತ. ಕ್ವಿಕ್ ರೆಸಿಪಿ ಇದು ನೋಡಿ. ಹಿಂಗೆ ಹಿಂಗೆ ಮಾಡ್ಕೊಂಡು ಹಾಲು ಕಾಯಕ್ಕೆ ಇಟ್ಬಿಟ್ಟು ಒಳ್ಳೆ ಹಾರ್ಲಿಕ್ಸ್ ಪಟಾಯಿಸ್ದಂಗೆ ಆಗುತ್ತೆ. ಒಂದು ಆ ಒಲೆ ಮೇಲೆ ಒಂದು 4 ನಿಮಿಷ ಅಷ್ಟು ಬೇಯಿಸ್ಕೊಬಿಟ್ರೆ ಚೆನ್ನಾಗಿ ಬೆಂದರೆ ಕಾಳುಗಳಲ್ವಾ, ನಾನು ತೊಳೆದು ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಬಿಡಿ, 3 ಡೇಸ್ ತೊಗೊಂಡು ಮಾಡಿದ್ದೀನಿ. ತೊಳೆದು ಮಾಡಿ ಮಾಡಬೇಕು, ಹಿಂಗೆ ಚೆನ್ನಾಗಿ ಅನಿಸುತ್ತೆ ಮಾತ್ರ. ಎಲ್ಲರಿಗೂ ಕ್ವಿಕ್ಕಾಗೂ ಆಗುತ್ತೆ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೂಡ ಪಿ ಜಿಯಲ್ಲೆಲ್ಲ ಇರೋರೆಲ್ಲ ತರ್ಸ್ಕೊಂಡು ತರ್ಸ್ಕೊಂಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದಾರೆ. ಇಲ್ಲ ನಿಜವಾಗ್ಲೂ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು, ಏಕೆಂದರೆ 40ಕ್ಕೂ ಹೆಚ್ಚು ಯೂಸ್ ಮಾಡಿದ್ದೀನಿ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ, ಎಲ್ಲ ಅಂಶವೂ ಇದರಲ್ಲಿ ಕೂಡಿದೆ ಅಂತ ಅರ್ಥ. ಸೊ ಕಣ್ಮುಚ್ಕೊಂಡು ತಗೋಬೋದು, ಕುಡಿಬೋದು. ಬೇಕಾದ್ರೆ ಇದು ಕುಡ್ದ ಮೇಲೆ ಊಟ ಮಾಡ್ದಂಗೆ ಇರ್ಬೋದು, ಇಲ್ಲ ಮೊನ್ನೆ ಬೆಳಗ್ಗೆ ತಿಂಡಿನೂ ಸ್ಕಿಪ್ ಮಾಡ್ಬೋದು ಇದು ತೊಗೊಂಡ ಮೇಲೆ, ಅಷ್ಟು ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ಬೋದು. ಸೊ ನಾನು ಇದನ್ನೆಲ್ಲ ಮಾಡಾದ್ಮೇಲೆ ಸಿಕ್ಕಾಬಿಟ್ಟೆ, ಟಯರ್ಡ್ ಆಗಿದ್ನಲ್ಲ, ಸುಮ್ಮನೆ ಕುಡಿದ್ಬಿಟ್ಟು ನೀರು ಕುಡಿದ್ಬಿಟ್ಟು ಕಣ್ಣು ಮುಚ್ಕೊಂಡು ಪಾಚಿ ಮಾಡಿಬಿಟ್ಟೆ. ಅದೇನೋ ಗೊತ್ತಿಲ್ಲ, ನಾನು ಆಗ್ರಾದಲ್ಲಿದ್ದರೆ ಅಷ್ಟು ನಿದ್ದೆ ಬರಲ್ಲ, ನಾನು 3ಗೆ ಬಂದರೆ ಸಿಕ್ಕಾಬಿಟ್ಟೆ ನಿದ್ದೆ ಬರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರ ಜೊತೆನೂ ಬೆರೆತಿರ್ತೀನಿ ಫುಲ್ಲು, ಎಂಟೂರ ಬಗ್ಗೆನೂ ಯೋಚನೆ ಮಾಡಿರಲ್ಲ, ಹಾಗಾಗಿ ಒಳ್ಳೆ ನಿದ್ದೆನೇ ಬರುತ್ತೆ. ಮೊನ್ನೆ ಬೆಳಗ್ಗೆಗೆ ಇನ್ನಷ್ಟು ಕೆಲಸ ಇದೆ, ಆಂಟಿ ಮನೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಫುಲ್ಲು ಮನೆ ಕ್ಲೀನಾಗಿ ನೀನು ಮಾಡಿಕೊಡು ಅಂತ ಹೇಳಿದ್ದಾರೆ. ಕೆಲಸದವ್ರನ್ನ ಕರ್ಸ್ಕೋಬೋದು, ಕೆಲಸದವ್ರು ಆನ್ ಟೈಮ್ ಬರಲ್ಲ. ಯಾವತ್ತೇ ಆಗಲಿ ಇಂಥ ಒಂದು ಬ್ಯುಸಿ ಟೈಮಲ್ಲಿ ನೀವು ಕೆಲಸದವ್ರ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು, ಯಾಕೆಂದರೆ ಅದಾಗೋದು ಹಾಳೆ. ಸೊ ಅದನ್ನು ನಾವೇ ಮಾಡ್ಕೊಬಿಡೋದು ಬೆಸ್ಟು. ಸೊ ನಾವೆಲ್ಲ ಇದ್ವೆಲ್ಲ ದಂಡುಪಾಲ್ಯ, ನಮ್ಮ ತಂಗಿರೆಲ್ಲರೂ ಅವರೆಲ್ಲ ಬರ್ತಾರೋ ಬಿಡ್ತಾರೋ, ನಾನು ಮಾಡ್ಕೊಡ್ತೀನಿ ಅಂತ ಅಂದೆ, ಮಾಡಿಕೊಟ್ಟೆ. ತಿಂದಿದ್ದನ್ನ ವಾಪಸ್ ಕರಗಿಸ್ಬೇಕು ಅಂದರೆ ಕೆಲಸ ಮಾಡಲೇಬೇಕು, ಇದು ನನ್ನ ಒಂದು ಥಾಟು. ನೀವು ಕೂಡ ಈಗೇನ ಏನಾರ ಈ ಥರನೇ ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಭಾಷೆ ನೋಡಿ ನೀವ್ಯಾರು ಏನು ಅಂದ್ಕೋಬೇಡಿ, ಅಲ್ಲಿಯಿಂದ ಡೆಲ್ಲಿಗೆ ಹೋದ್ರೂ ಅಷ್ಟೇ ನನ್ನ ಭಾಷೆ ಅಂತೂ ನಾನು ಬಿಟ್ಕೊಡೋದಿಲ್ಲ. ನಮ್ಮ ಭಾಷೆ ತುಂಬಾ ಚೆನ್ನಾಗಿದೆ, ತುಂಬ ಫನ್ನಿಯಾಗಿರುತ್ತೆ ನಮ್ಮ ಭಾಷೆ ಕೇಳೋದಕ್ಕೆ. ಆ್ಯಂಡ್ ಎಲ್ಲರೂ ಒಂದು ಸ್ವಲ್ಪ ಸಿಟಿಗೆ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಚೇಂಜಸ್ ಆಗಿ, ಯಾ ವೈ ನಾಟ್ ಬಿಕಾಸ್ ಆಗಿ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟೈಲಾಗೆಲ್ಲ ಹೊಡಿತಾರೆ, ನಮಗೆ ಸ್ಟೈಲೆಲ್ಲ ಬರಲ್ಲ. ಹೀಗೇ
ಐ ಥಿಂಕ್ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಹೆಲ್ತ್ ಬಗ್ಗೆ ಆಗಲಿ, ಒಂದು ಆ ಪ್ಲಾಸ್ಟಿಕ್ ಬಗ್ಗೆ ಆಗಲಿ, ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವು ಈ ಮಾಲ್ಟ್ ಪೌಡರ್ನ ನೀವು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು, ಗಟ್ಟಿಗೆ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು, ಅದು ನಿಮ್ಮ ವಿಶಸ್ಸು. ಸೊ ಇದು ನಾನು ತಿಂದಾದಮೇಲೆ ನೆಕ್ಸ್ಟು ನಾನು ಸೀದಾ ಹೋಗಿ ಮಲ್ಕೊಂಡಿದ್ದೆ ಆಯಿತು. ಒಂದು ತಟ್ಟೆನೂ ಬೇಕಾದ್ರೆ ನೀವು ಇದನ್ನು ಮುಗಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಗೃಹ ಪ್ರವೇಶ ವೀಡಿಯೋದಲ್ಲಿ. ಆದಷ್ಟು ಬೇಗನೆ ಬಿಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.